ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, ನಮ್ಮ ಅನ್ನದ ತಟ್ಟೆಗೆ ವಿಷ ಬಿದ್ದಿದೆ. ಈ ವಿಷ ಹಾಕಿದವರು ಮತ್ಯಾರೂ ಅಲ್ಲ, ಬಹುರಾಷ್ಟ್ರೀಯ ಕೀಟನಾಶಕ ಹಾಗೂ ರಸಗೊಬ್ಬರ ಕಂಪನಿಯವರು. ಇದು ಯಾವುದರ ಪರಿವೇ ಇಲ್ಲದೆ ನಮ್ಮ ನಾಡಿನ ಅಮಾಯಕ ರೈತರು ಈ ಕಂಪನಿಗಳ ಕುಮ್ಮಕ್ಕಿನಿಂದಾಗಿ ತಮ್ಮ ಪ್ರಾಣಕ್ಕೆ ಮಾತ್ರ ಅಲ್ಲ, ಇತರರ ಪ್ರಾಣಕ್ಕೂ ಕುತ್ತು ತರ್ತಿದ್ದಾರೆ. ಅದು ಹೇಗೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಒಂದೊಂದು ದೃಶ್ಯಗಳು ಎಂಡೋಸಲ್ಫನ್ನ ಕರಾಳ ಕಥೆಗಳನ್ನ ಹೇಳ್ತಿವೆ. ಅಂಗವಿಕಲ ಮಕ್ಕಳು ಕೇರಳದ ಕಾಸರಗೋಡುವಿನಲ್ಲಿ ಮನುಷ್ಯನ ಸ್ವಾರ್ಥದ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಗೇರು ಬೀಜದ ಫಸಲಿಗಾಗಿ ಸುರಿದ ಎಂಡೋಸಲ್ಫನ್ ಕೀಟನಾಶಕ ಮಾಡಿದ ದುರಂತದ ನೋವು ಅಲ್ಲಿ ಇನ್ನೂ ಹಸಿರಾಗಿದೆ. ಈಗಲೂ ಅಲ್ಲಿ ಹುಟ್ಟೋ ಮಕ್ಕಳು ಜೀವಚ್ಛವವಾಗಿವೆ. ಕರುನಾಡಿಗೂ ಕಾದಿದೆಯ ಅಪಾಯ, ಅಜ್ಞಾನದಿಂದ ದುರಂತಕ್ಕೆ ಆಹ್ವಾನ. ನಮ್ಮ ಕರುನಾಡಿಗೂ ಕಾದಿದೆಯ ಅಪಾಯ ಅನ್ನೋ ಪ್ರಶ್ನೆ ಈಗ ಪ್ರಜ್ಞಾವಂತರನ್ನ ಕಾಡುತ್ತಿದೆ. ಯಾಕಂದ್ರೆ ನಮ್ಮ ನಾಡಿನ ಕೆಲ ಹಣ್ಣು ತರಕಾರಿ ಬೆಳೆಗಾರರು ಅತಿ ಆಸೆಯಿಂದ ಸಾಂಪ್ರದಾಯಿಕ ಸಾವಯವ ಕೃಷಿ ಮರೆತಿದ್ದಾರೆ. ವಿಷಕಾರಿ ಕೀಟನಾಶಕಗಳನ್ನ ನೆಚ್ಚಿಕೊಂಡಿದ್ದಾರೆ. ಅದನ್ನ ಅಪಾಯಕಾರಿ ಪ್ರಮಾಣದಲ್ಲಿ ಅವೈಜ್ಞಾನಿಕವಾಗಿ ಬಳಸಿ ಹಣ್ಣು ತರಕಾರಿ ತಿನ್ನೋ ಗ್ರಾಹಕರ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ. ಈ ಅವೈಜ್ಞಾನಿಕ ಬಳಕೆ ಎಲ್ಲ ಕಡೆ ಇದೆ. ಕರ್ನಾಟಕದ ಮತ್ತು ಭಾರತ ದೇಶದ ಎಲ್ಲ ಭಾಗಗಳಲ್ಲಿ ಸಹ ಈ ಇದು ಇದೆ. ಅವೈಜ್ಞಾನಿಕ ಬಳಕೆ ಮತ್ತು ವಿಪರೀತವಾದ ಬಳಕೆ, ತಪ್ಪಾಗಿ ಬಳಸೋದು, ಇವು ತುಂಬ ಇದೆ. ಇದಕ್ಕೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಬರೀ ಇಂಥದ್ದೊಂದು ಔಷಧಿ ಇದೆ, ಆ ಔಷಧಿ ಮೂಲಕ ನಾವು ಕೀಟ ಮತ್ತು ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ವಿಷಯ ಅವ್ರಿಗೆ ಗೊತ್ತು. ಆದರೆ ಅದನ್ನು ಹೇಗೆ ಸರಿಯಾಗಿ ಬಳಸಬೇಕು ಮತ್ತು ಹೇಗೆ ಅದನ್ನು ನಾವು ಕೆಲವೊಂದು ಸಾರಿ ಅದನ್ನು ಅವಾಯ್ಡ್ ಮಾಡಬೇಕು, ಅದನ್ನು ಸ್ಪ್ರೇ ಮಾಡಿದ ಮೇಲೆ ಯಾವ್ಯಾವ ಕ್ರಮಗಳನ್ನು ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಅವು ಯಾವೂ ಗೊತ್ತಿಲ್ಲ. ಯಾರು ಕೃಷಿ ಮಾಡ್ತಿದ್ದಾರೋ, ತೋಟಗಾರಿಕೆ ಮಾಡ್ತಿದ್ದಾರೋ, ಬೆಳೆಗಳನ್ನು ತೆಗಿತಿದ್ದಾರೋ, ಅವರು ಅನಿವಾರ್ಯವಾಗಿ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸಿಬಿಟ್ಟು ಈ ಕೀಟ ಮತ್ತು ರೋಗಗಳನ್ನು ಹತೋಟಿಯಲ್ಲಿ ಇಡುವುದು ಅವ್ರಿಗೆ ಅನಿವಾರ್ಯವಾಗಿದೆ. ಅದರಿಂದ ಇದನ್ನು ಜಾಸ್ತಿ ಮಾಡ್ತಿದ್ದಾರೆ. ಆದ್ದರಿಂದ ಇವತ್ತಿಗೆ ನಾವೆಲ್ಲ ಈ ವಿಷಯುಕ್ತ ತರಕಾರಿಗಳು, ವಿಷಯುಕ್ತ ಹಣ್ಣುಗಳು, ಇದ್ರ ಬಗ್ಗೆ ನಾವು ಜಾಸ್ತಿ ಚಿಂತಿಸಬೇಕಾಗಿದೆ. ಕೀಟನಾಶಕ ಕಂಪನಿಗಳ ಕುಮ್ಮಕ್ಕೂ, ಕೆಲ ಕೃಷಿ ವಿಜ್ಞಾನಿಗಳ ಕಮಿಷನ್ ಆಸೆ ಹಾಗೂ ರೈತರ ಅಜ್ಞಾನದಿಂದ ನಾವು ಪ್ರತಿದಿನ ವಿಷಯುಕ್ತ ಹಣ್ಣು ಹಂಪಲು ತರಕಾರಿ ತಿನ್ನಬೇಕಾಗಿದೆ. ಗಾತ್ರದ ಮೇಲೆ ಯಾವಾಗ ಲಾಭ ನಿಶ್ಚಯ ಆಗಿದೆಯೋ ಆವಾಗಿಂದ ಅಗ್ರಿಕಲ್ಚರಲ್ಲಿ ಏನಾಯಿತು ಅಂತಂದರೆ ಅದಕ್ಕೆ ನಾನಾ ತರಹದ ಬೂಸ್ಟರ್ಗಳನ್ನ ಕೊಟ್ಟು ಗಾತ್ರ ಜಾಸ್ತಿ ಮಾಡಿದರು. ಈಗ ಸಿಪ್ಪೆ ತುಂಬ, ಬೀಜದ ತುಂಬ ಅನೇಕ ತರಹದ ಕ್ರಿಮಿನಾಶಕಗಳು ಸೇರಿಕೊಂಡಿದೆ, ಅನೇಕ ಥರದ ಕ್ರಿಮಿನಾಶಕಗಳು. ಈ ಕ್ರಿಮಿನಾಶಕಗಳೆಲ್ಲ ನೇರವಾದ ವಿಷ. ಇವಾಗ ನೀವು ಮಕ್ಕಳ ದೇಹವನ್ನೇ ಪರೀಕ್ಷೆ ಮಾಡಿ ನೋಡಿದಾಗ ಅವರ ದೇಹದಲ್ಲಿ ಆರ್ಸಿನಿಕ್ ಅನ್ನೋಂಥದ್ದು ಕೂಡ ಇರಬೇಕಾಗಿರೋದಕ್ಕಿಂತನೂ ತುಂಬ ಜಾಸ್ತಿ ಪ್ರಮಾಣದಲ್ಲಿದೆ. ಆರ್ಸಿನಿಕ್ ಇರುತ್ತೆ, ಮರ್ಕ್ಯೂರಿ ಇರುತ್ತೆ, ಈ ತರಹ ಅನೇಕ ಥರದ ವಿಷ ಅಂಶಗಳು ಈ ದೇಹದಲ್ಲಿ ಇದ್ದಾಗ ಆ ಮಕ್ಕಳ ಬೆಳವಣಿಗೆ ಮೊದಲೇದಾಗಿ ಕುಂಠಿತವಾಗುತ್ತೆ. ಎರಡನೇದು, ಇವರುಗಳೆಲ್ಲ ಪ್ರೋನ್ ಟು ಕ್ಯಾನ್ಸರ್.
ಎಚ್ಚರ ಗ್ರಾಹಕ ಎಚ್ಚರ. ಮಾರ್ಕೆಟ್ನಲ್ಲಿದೆ ರಾಸಾಯನಿಕ ಹಣ್ಣು. ಇಂಥ ಒಂದು ಎಚ್ಚರಿಕೆಯನ್ನು ಗ್ರಾಹಕರಿಗೆ ನೀಡಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ಮಾರುಕಟ್ಟೆಗೆ ಬಂದಿವೆ ಅಪಾಯಕಾರಿ ರಾಸಾಯನಿಕ ಹಣ್ಣು ತರಕಾರಿಗಳು. ನೀವು ಹಣ್ಣು ಖರೀದಿಸುವಾಗ ಬಣ್ಣ ಹಾಗೂ ಆಕಾರಕ್ಕೆ ಮಾರು ಹೋಗಬೇಡಿ, ಅದರ ನೈಜತೆಗೆ ಬೆಲೆ ಕೊಡಿ. ಸಾವಯವವಾಗಿ ಬೆಳೆಯೋ ಹಣ್ಣುಗಳು ಸುಂದರವಾಗಿರಲ್ಲ, ಆದರೆ ಆರೋಗ್ಯಕ್ಕೆ ಪೂರಕವಾಗಿರುತ್ತವೆ. ನಮ್ಮಲ್ಲಿ ಡಿಫ್ರೆನ್ಸ್ ತುಂಬಾ ಕಡಿಮೆ, ಆದರೆ ಒಂದೇ ನೋಡಿ, ಇದ್ರ ಬಗ್ಗೆ ತಾವು ಕೇಳಿದ್ರಂತೂ ಒಂದು ಡಿಫ್ರೆನ್ಸ್ ನಾನು ಹೇಳ್ಬೋದಾಗಿದೆ. ಏನಂತಂದರೆ, ರಾಸಾಯನಿಕಗಳನ್ನು ಬಳಸಿದಾಗ ಆ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ತುಂಬ ಚೆನ್ನಾಗೇ ಕಾಣ್ತೇವೆ ನೋಡೋಕೆ, ಎಲ್ಲ ಫ್ರೆಶ್ ಆಗಿರ್ತವೆ, ಅದ್ರ ಗುಡ್ ಶೇಪು, ಅದರದ್ದು ಲಸ್ಟರ್ ಅಂತ ಹೇಳ್ತಾರೆ, ಅದು ಅದಕ್ಕೆ ಸಹಜವಾಗಿರುವಂಥ ಒಂದು ಕಲರ್ ಅವೆಲ್ಲ ಇರ್ತವೆ. ಆದರೆ ಸಾವಯವದಿಂದ ಬೆಳೆದಾಗ ಕೆಲವೊಂದು ಕೀಟ ಮತ್ತು ಕೆಲವೊಂದು ರೋಗಗಳು ಸಂಪೂರ್ಣವಾಗಿ ಅಲ್ಲಿ ಹತೋಟಿ ಆಗಿರೋದ್ರಲ್ಲ, ಅದರಿಂದ ಕೆಲವೊಂದು ಸ್ಮಾಲ್ ಸ್ಕ್ರಾಚಸ್ ಆಗಿರ್ಬೋದು, ಅದು ಸ್ವಲ್ಪ ಏನಾದರೂ ಕಟ್ಸು ಅಥವಾ ಒಂದು ತಿಂದಂತಹ ಗುರುತು ಅವೆಲ್ಲ ಕಾಣ್ತಾ ಇರ್ತವೆ. ಅದರಿಂದ ಯಾರಾದರೂ ಈ ಸಾವಯವ ಪದಾರ್ಥಗಳನ್ನು ಬಳಸೋರು ಇಚ್ಛಪಟ್ಟಾಗ ಇದನ್ನು ಸ್ವಲ್ಪ ಅವ್ರು ಗಮನಿಸಬೇಕಾಗಿದೆ. ಸುರಿತಾರೆ ಟನ್ ಗಟ್ಟಲೆ ರಾಸಾಯನಿಕ, ಬಳಸ್ತಾರೆ ಲೀಟರ್ ಗಟ್ಟಲೆ ಕೀಟನಾಶಕ. ಹೌದು, ಹಣ್ಣು ತರಕಾರಿ ಬೆಳೆಗಾರರು ಉತ್ತಮ ಫಸಲಿಗಾಗಿ ಟನ್ ಗಟ್ಟಲೆ ವಿಷಕಾರಕ ಕೀಟನಾಶಕ ಹಾಗೂ ರಸಗೊಬ್ಬರ ಸುರಿಯುತ್ತಿದ್ದಾರೆ. ಮೇಡಮ್, ಇದು ಕೀಟನಾಶಕ ಅಂದ್ರೆ ಸಿಕ್ಕಾಬಟ್ಟೆ ಕೀಟನಾಶಕ ಸ್ಪ್ರೇ ಮಾಡ್ತಿದ್ದಾರೆ. ಇದು ಮುಂದೆ ಹೆಂಗೆ ಅಂದ್ರೆ ಈ ಮಲೆನಾಡಿನಾಗ ಯಾವ ತರ ಆಯ್ತು ಎಂಡೋಸಲ್ಫ್ ಅಂದು ಅದೇ ರೀತಿ ನಮ್ಮ ಏರಿಯಾದಲ್ಲೂ ಆಗುತ್ತೆ ಮುಂದೆ. ಒಬ್ಬೊಬ್ಬ ರೈತ ಹೇಗೆ ಎಷ್ಟೆಷ್ಟು ಮೊತ್ತದ ರಸಗೊಬ್ಬರ ಕೀಟನಾಶಕ ಸುರಿತಾನೆ ಅನ್ನೋದನ್ನ ನೀವೇ ಕೇಳಿ. ನಾವು ಈಗ ಔಷಧಿ ಇದ್ದು ಕೆಲವರು ಲೆಕ್ಕ ಇಡ್ತಾರೆ, ನಾವು ಇಟ್ಟಿಲ್ಲ, ಆದ್ರೂ ಒಂದೆರಡೂವರೆ ಲಕ್ಷ ರೂಪಾಯಿ ಔಷಧಿ ಆಗಿದೆ ಮೇಡಮ್. ಅದು ಔಷಧಿ ಅಂತಂದ್ರೆ ಈಗ ಎಲ್ಲ ಈಗ ಔಷಧಿ ಮುಖಾಂತರ ನಡೀತಾರೆ ಮೇಡಮ್. ಅದು ಈಗ ನಾವು ಇದೇನಾಯ್ತು, ಈಗ ಗೋಮೂತ್ರ ಅಂತೀವಲ್ಲ, ಇವೆಲ್ಲ ಸಗಣಿ ಗಂಜಿಲ ಅವೆಲ್ಲ ಹಾಕಿ ಬೆಳಿಬೋದು. ಈಗ ಯಾರ ಮನೇಲಿ ಅಷ್ಟೊಂದು ದನಗಳಿಲ್ಲ, ಈಗ ಹಂಗಾಗಿ ನಾವೀಗ ಔಷಧಿಗಳಿಗೆ ಮುಗಿ ಹೋಗ್ಬೇಕು ನಾವು. ಅಪಾಯಕಾರಿ ವಿಚಾರ ಅಂದ್ರೆ ಎಷ್ಟೋ ರೈತರು ಸಲಹೆಗಾರರ ಸಲಹೆ ಮೇರೆಗೆ ನಿಷೇಧಿತ ಅಪಾಯಕಾರಿ ಕೀಟನಾಶಕಗಳನ್ನು ಬಳಸುತ್ತಿದ್ದಾರಂತೆ. ಒಬ್ಬ ಒಂದು ಹೊಲದಲ್ಲಿ ಏನೆಲ್ಲ ಬರೀತಾರೆ, ಆಕ್ಚುಲಿ ಎಷ್ಟು ಕಡೆ ಬ್ಯಾನ್ ಆಗಿರ್ತಕ್ಕಂಥ ಔಷಧಿಗಳೆಲ್ಲ ಬಳಸ್ತಾ ಇದ್ದಾರೆ, ಮತ್ತು ಆ ರೈತರು ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಯಾಕೆಂದರೆ ಗಿಡಕ್ಕೆ ಯಾವುದೂ ಔಷಧಿಗಳು ಕೇಳೋದಿಲ್ಲ, ನಾವು ಸುಮ್ಮನೆ ಅನ್ನೆಸರಿ ಟ್ರೀಟ್ಮೆಂಟ್ ಮಾಡಿ ಗಿಡವನ್ನು ಕೂಡ ವಿಷ ಮಾಡ್ತೀವಿ, ಹಣ್ಣನ್ನು ವಿಷ ಮಾಡ್ತೀವಿ. ಆದರೆ ಅದೆಲ್ಲದಕ್ಕಿಂತಲೂ ಮಳೆ ಬಂದರೆ ಗಿಡದ ಮೇಲೆ ಬಿದ್ದಂಥ ಮಳೆ ನೀರಿನಿಂದ ಸೀದಾ ನೀರು ಭೂಮಿಗೆ ಸೇರುತ್ತೆ, ಮಣ್ಣಿಂದ ಅಂತರ್ಜಲಕ್ಕೆ ಹೋಗುತ್ತೆ, ನಮ್ಮ ನೀರು ಕೂಡ ವಿಷ ಆಗಲಿಕ್ಕೆ ದೂರ ಇಲ್ಲ ಅಂತ ಹೇಳ್ಬೋದು. ಕೆಲ ರೈತರು ಹಣ್ಣು ತರಕಾರಿಗೆ ಅಪಾಯಕಾರಿ ಮಟ್ಟದಲ್ಲಿ ಕೀಟನಾಶಕ ಬಳಸೋದ್ರಿಂದ ನೆಲ ಜಲ ಗಾಳಿ ವಿಷಮಯವಾಗಿದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ದುರಂತ ಕಟ್ಟಿಟ್ಟ ಬುತ್ತಿ ಅನ್ನೋ ಭವಿಷ್ಯವನ್ನ ರೈತರೇ ಆತಂಕದಿಂದ ನುಡಿತಾರೆ. ಡೈಲಿ ಇದೇ ತರ ಇದು ಮಾಡಿದ್ರೆ, ಆಮೇಲೆ ಔಷಧಿ ಸ್ಪ್ರೇ ಮಾಡೋದ್ರಿಂದ ನಮಗೆ ಈ ಕೇರಳದ ಕಾಸರಗೋಡು ನೆನಪು ಬರುತ್ತೆ. ಅಲ್ಲೆಲ್ಲ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಿ ಹುಟ್ಟೋ ಮಕ್ಕಳುಗಳು ಅಂಗವೈಕಲ್ಯ ಆಗಿ ಹುಟ್ಟೋದು ಭಾಳ ಇದಾಗ್ತಾಯಿದೆ ನಮಗೆ. ಅದೇ ಭಯ ಮುಂದಿನ ದಿವಸಗಳಲ್ಲಿ ನಮ್ಮ ತಾಲೂಕು ಎಲ್ಲಿ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿ. ಆದರೂ ವಿಧಿಯಿಲ್ಲ, ಎಲ್ಲ ಜನಗಳು ಆಗ್ತಾಯಿದ್ದಾರೆ. ಮುಂದೊಂದು ದಿವಸ ನಮಗೂ ರಿಸಲ್ಟ್ ಬರುತ್ತೆ, ಅದು ಕಾಸರಗೋಡು ರಿಸಲ್ಟು ಅದಂತೂ ಬರೋದಂತೂ ಸತ್ಯ. ಸ್ವಾರ್ಥ ತುಂಬಿದ ರೈತರು ಹಣಕ್ಕಾಗಿ ತಮ್ಮ ಸಾವಿಗೆ ತಾವೇ ಗುಂಡಿ ತೋಡುತ್ತಿದ್ದಾರೆ. ಜಾಗೃತಿ ಮೂಡಿಸಿದ್ರು ಈ ಕೆಲವರು ಕನ್ಸಲ್ಟೆನ್ಸಿಗಳು, ಅವರು ಮಾತು ಕೇಳ್ತಾ ಇದ್ದಾರೆ ಜನ. ನಂದು ಬೇಗ ಶ್ರೀಮಂತ ಆಗಬೇಕು, ಯಥೇಚ್ಛವಾಗಿ ಬೇಗ ಬೇಗ ಹಣ್ಣು ತಗೊಂಡು ಶ್ರೀಮಂತ ಆಗಬೇಕು ಅನ್ನೋ ಆಸೆಯಿಂದ ಅವರು ನನ್ನ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ. ನಾನು ಇದಾದ್ರೂ ಪರವಾಗಿಲ್ಲ, ನನಗೆ ದುಡ್ಡಾಗಬೇಕು, ನಾನು ಚೆನ್ನಾಗಿರ್ಬೇಕು, ಇದನ್ನು ಅವರು ಜನ ಯೋಚನೆ ಮಾಡ್ತಿದ್ದಾರೆ. ರಸಗೊಬ್ಬರ ಕೀಟನಾಶಕ ಲಾಬಿಗೆ ಸುಲಭವಾಗಿ ತುತ್ತಾಗಿರೋ ರೈತರು ಈಗ ವಿಷವರ್ತುಲಕ್ಕೆ ಸಿಲುಕಿದ್ದಾರೆ. ಆ ವರ್ತುಲ ಎಷ್ಟೊಂದು ಭಯಾನಕವಾಗಿದೆ ಅನ್ನೋದರ ಅರಿವು ಅವರಿಗೇ ಇಲ್ಲದಾಗಿದೆ. ನಿಮ್ಗೊಂದು ವಿಚಾರ ಗೊತ್ತಾ? ಕೆಲ ರೈತರು ತಾವು ಬೆಳೆದ ಹಣ್ಣು ಹಂಪಲು ತರಕಾರಿನ ತಿನ್ನೋದೇ ಇಲ್ಲ. ಅಷ್ಟೇ ಅಲ್ಲ, ನೆಂಟ್ರಿಷ್ಟರಿಗೂ ಕೂಡ ತಿನ್ನೋಕೆ ಕೊಡಲ್ಲ. ಯಾಕೆ? ತಿನ್ನೋದೇ ಇಲ್ಲ ಇದು, ನಾವು ತಿನ್ನೋದೇ ಇಲ್ಲ. ನಾವು ಈಗ ಹೊರಗಡೆ ಸೇಬ್ ನೋಡಿರಲ್ಲ, ಅವ್ರು ಏನ್ ಬೆಳೆದಂತ ತಿನ್ನ ತಿಂತೀವಿ, ನಾವು ಬೆಳೆದ ನಾವು ಯಾವುದು ತಿನ್ನಲ್ಲ.